ಕೊರಟಗೆರೆ ಕ್ಷೇತ್ರದಲ್ಲಿ ಪರಮೇಶ್ವರ್ಗೆ ಹೆಚ್ಚಿದ ಆತ್ಮವಿಶ್ವಾಸ ಕಾಂಗ್ರೆಸ್ ಅಧ್ಯಕ್ಷರ ಭೇಟಿಯಿಂದ ಪರಮೇಶ್ವರ್ಗೆ ಆನೆ ಬಲ ಬಂದಂತಾಗಿದೆ ಖರ್ಗೆ ಅವರು ಬಂದೋದ್ರು ಇನ್ನೇನು ಬೇಕು ಅನ್ನೋತರ ಕ್ಷೇತ್ರದಲ್ಲಿ ಪರಮೇಶ್ವರ್ ಪರ ದಲಿತ ನಾಯಕರು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಕಳೆದ ವಿಧಾನಸಭೆಯಲ್ಲಿ ಯಾರು ಕೊರಟಗೆರೆಯತ್ತ ಸುಳ್ದಿರಲಿಲ್ಲ ಅಲ್ಲಿ ಹೋಗೇ ಇರಲಿಲ್ಲ ಈ ಬಾರಿ ಪರಮೇಶ್ವರ್ ಬೆನ್ನಿಗೆ ನಿಂತಿದ್ದಾರೆ ಪಕ್ಷದ ನಾಯಕರು ನಾಯಕರ ದಂಡೆ ನಿಂತುಕೊಂಡಿದೆ ದಲಿತ ನಾಯಕರ ಬಲದಿಂದ ಪರಮೇಶ್ವರ್ಗೆ ಗೆಲುವಿನ ಭರವಸೆ ಕೂಡ ಮೂಡಿದೆ ಡಿಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಕಳೆದ ಎರಡು ಎಲೆಕ್ಷನ್ ನಲ್ಲಿ ನಾವು ಗಮನಿಸೋದಾದ್ರೆ ಈ ಒಂದ ಸಲ ಪರಮೇಶ್ವರ್ ಅವರು ಸೋತಿದ್ರು ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಅವರು ಗೆದ್ದಿದ್ದಾರೆ ಕಾರಣ ಇಷ್ಟೇ ಕಾಂಗ್ರೆಸ್ ದ ನಾಯಕರು ಅವರ ಹತ್ರ ಹೋಗಲಿಲ್ಲ ಕ್ಷೇತ್ರಕ್ಕೆ ಹೋಗಲಿಲ್ಲ ಪ್ರಚಾರ ಮಾಡಲಿಲ್ಲ ಅಂತ ಆದ್ರೆ ಈ ಬಾರಿ ಆ ಪರಿಸ್ಥಿತಿ ಇಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಡಿಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಕಳೆದ ಅಂದ್ರೆ 2018 ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆಯಾ ಕ್ಷೇತ್ರಗಳು ಅಂದ್ರೆ ಆಯಾ ನಾಯಕರು ತಮ್ಮ ತಮ್ಮ ಕ್ಷೇತ್ರಗಳ ಗೆಲುವಿಗೆ ಅಷ್ಟೇ ಸೀಮಿತರಾಗಿದ್ರು ಸೋ ಸಹಜವಾಗಿ ಸರ್ಕಾರ ಕೂಡ ಇತ್ತು ಆ ಒಂದು ಸಂದರ್ಭದಲ್ಲಿ ಸೋ ಸಿದ್ದರಾಮಯ್ಯ ಆಗಿರಬಹುದು ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ತಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರು ಅದರಂತೆ ಪರಮೇಶ್ವರ್ ಅವರ ಕ್ಷೇತ್ರ ವಿಚಾರಕ್ಕೆ ಬಂದಾಗ ಸೋ ಬೇರೆ ಯಾವ ನಾಯಕರು ಕೂಡ ಅಲ್ಲಿಗೆ ಸುಳಿಲಿಲ್ಲ ಅಂತಕಂತ ಒಂದು ಅಸಮಾಧಾನ ಬೇಗದಿ ಕೂಡ ಪರಮೇಶ್ವರ್ ಅವರಿಗೆ ಇತ್ತು ಸೋ ಹಾಗಾಗಿ ಕೂಡ ಅಲ್ಲಿ ಕಡಿಮೆ ಅಂತರದಲ್ಲಿ ಕೂಡ ಮುಖ್ಯವಾಗಿ ಪರಮೇಶ್ವರ್ ಅವರು ಗೆಲುವನ್ನು ಸಾಧಿಸಬೇಕಾಯಿತು ಆದರೆ ಈ ಸಂದರ್ಭದಲ್ಲಿ ಸೋ ಈ ಬಾರಿ ಜೆಡಿಎಸ್ ನೇರ ಪೈಪೋಟಿ ಕೊಡುವಂತ ಒಂದು ಹಿನ್ನೆಲೆಯಲ್ಲಿ ಸಹಜವಾಗಿ ಪರಮೇಶ್ವರ್ ಅವರು ಕೂಡ ಆತಂಕಕ್ಕೆ ಒಳಗಾಗಿದ್ರು ಆರಂಭದ ದಿನಗಳಲ್ಲಿ ಕಳೆದ 2-3 ತಿಂಗಳಿಂದ ನಂತರ ಹಿಂದೆ ಸೊ ಸಹಜವಾಗಿ ಪರಮೇಶ್ವರ್ ಅವರು ಆತಂಕಕ್ಕೆ ಒಳಗಾಗಿದ್ರು ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಸೋ ಯಾವ ರೀತಿ ನಾವು ಗಟ್ಟಿ ನೆಲೆ ಮಾಡ್ಕೊಳ್ಳಬೇಕು ಅಂತಕಂತ ನಿಟ್ಟಿನಲ್ಲಿ ಸೋ ಖುದ್ದು ಈಗ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕೂಡ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರುವಂತದ್ದು ಅದು ಕೂಡ ತಾಲೂಕು ಕಚೇರಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರು ಬಂದಿರುವಂತ ಒಂದು ನಿರ್ದೇಶನ ತುಂಬಾ ಕಡಿಮೆ ಅಂತಕಂತದ್ದು ಹಾಗಾಗಿ ಪರಮೇಶ್ವರ್ ಅವರು ಪ್ರಮುಖವಾಗಿ ತನ್ನ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಹಂತದಲ್ಲಿ ಯಶಸ್ವಿ ಆಗಿರುವಂತದ್ದು ಸೋ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಕೂಡ ಕಾಂಗ್ರೆಸ್ನ ಹಿಡೀ ದಂಡೆ ಕೂಡ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿತ್ತು ಸೋ ಸಹಜವಾಗಿ ಇದು ಪರಮೇಶ್ವರ್ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿದಂತೆ ಕಾಣಿಸ್ತಾ ಇದೆ ಸೋ ಅದಷ್ಟೇ ಅಲ್ಲ ದಲಿತ ನಾಯಕರು ಎಲ್ಲರೂ ಕೂಡ ಅಂದ್ರೆ ಖರ್ಗೆ ಆಗಿರಬಹುದು ಮತ್ತೆ ಮುಖ್ಯವಾಗಿ ಮುನಿಯಪ್ಪ ಹನುಮಂತಯ್ಯ ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ಸೋ ಎಲ್ಲರೂ ಹಲವು ನಾಯಕರು ಎಸ್ಸಿ ಎಸ್ಟಿ ಹಲವರು ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅದೆಲ್ಲದಕ್ಕಿಂತಲೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಪರಮೇಶ್ವರ್ ಅವರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕೂಡ ಅಲ್ಲಿ ಗುಣಗಾನ ಮಾಡುವಂತ ಒಂದು ಪ್ರಯತ್ನ ಕೂಡ ಆಯಿತು ಹಾಗಾಗಿ ಈಗ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ಗೈರು ಆದ್ರು ಅನ್ನೋದು ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಬರ್ತಾರೆ ಅಂತಕಂತ ನಿರೀಕ್ಷೆ ಇರುವಂತದ್ದು ಸಹಜವಾಗಿ ಅದೆಲ್ಲದರ ಹೊರತಾಗಿ ಇಡೀ ಪಕ್ಷ ತನ್ನ ಬೆನ್ನಿಗೆ ನಿಂತಿದೆ ಅಂತಕಂತ ಆತ್ಮವಿಶ್ವಾಸ ಭರವಸೆ ಕೂಡ ಈಗ ಪರಮೇಶ್ವರ್ ಅವರಿಗೆ ಸಿಕ್ಕಿರುವಂತದ್ದು ಸಭಾ ಧನ್ಯವಾದ ಹರೀಶ್ ಡಿಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ